ಸ್ವಾಗತ. ಇವತ್ತು ನಾನು ಚರ್ಮುರಿ ಮಾಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು, ಒಂದು ಪ್ಯಾಕೆಟ್ ಮಂಡಕ್ಕಿ ತಗೊಂಡಿದ್ದೀನಿ. ಈ ಒಂದು ಪ್ಯಾಕೆಟ್ ಗೆ ನಾನು ಇಲ್ಲಿ ಒಂದು ಕಪ್ ನಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ತುರ್ದಿಟ್ಕೊಂಡಿದ್ದೀನಿ. ಒಂದು ಕಪ್ ನೆಲಗಡಲೆ, ನೆಲಗಡಲೆಯನ್ನು ಫ್ರೈ ಮಾಡಬೇಕು, ಅದರ ಸಿಪ್ಪೆ ಸುಳಿಬೇಕು. ಮತ್ತೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಂತ ನೀರುಳ್ಳಿ, ಒಂದು ಕಪ್ ಟೊಮ್ಯಾಟೊ, ನಾನು ಮೂರು ಮೀಡಿಯಂ ಸೈಜ್ ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಆನಿಯನ್ ತಗೊಂಡಿದ್ದೀನಿ, ಮತ್ತೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಕಪ್ ಅಲ್ಲಿ ಜೋಳ, ಒಂದು ಫುಲ್ ಜೋಳ ತಗೊಂಡಿದ್ದೀನಿ. ನಾನು ಸ್ವಲ್ಪ ಗ್ಯಾಸ್ ಅಲ್ಲಿ ಸುಟ್ಟು ಅದನ್ನು ಬಿಡಿಸಿಟ್ಟದ್ದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮೂರು ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಗರಂ ಮಸಾಲ ಮತ್ತೆ ಕರಿಮೆಣಸಿನ ಪೌಡರ್ ಆಡ್ ಮಾಡ್ತಾ ಇದ್ದೇನೆ. ಒಂದು ಲಿಂಬೆ ಹುಳಿ, ಸ್ವಲ್ಪ ಒಂದೆರಡು ಸ್ಪೂನ್, ಒಂದು ಟೇಬಲ್ ಸ್ಪೂನ್ ಸಾಕು ಅಷ್ಟು ಗರಂ ಮಸಾಲ, ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಕರಿಮೆಣಸಿನ ಪೌಡರ್, ಎಣ್ಣೆ, ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಐದು ಸ್ಪೂನ್ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ತೆಂಗಿನ ಎಣ್ಣೆ ಹಾಕಿದ್ರೆ ಒಳ್ಳೆಯ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ನಾನು ತೆಂಗಿನ ಎಣ್ಣೆ ತಗೊಂಡದ್ದು. ಆರು ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ಆಪ್ಷನ್ ಅಲ್ಲಿ, ಬೇಕಾದ್ರೆ ತಗೊಳ್ಬಹುದು ಇಲ್ಲಾದ್ರೆ ಬಿಡ್ಬೋದು. ಒಂದು ಪಾತ್ರೆ ತಗೊಂಡು ಅದಕ್ಕೆ ಮೊದಲಿಗೆ ಎಣ್ಣೆ, ನೀರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮೆಣಸನ್ನು ತುಂಬಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕ್ಯಾರೆಟ್, ಉಪ್ಪು, ಗರಂ ಮಸಾಲ, ಕರಿಮೆಣಸಿನ ಪುಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಈಗ ತಿರುಗಿಸಿ ಆಯ್ತು, ಜೋಳ ಹಾಕ್ಬೇಕು, ನೆಲಗಡಲೆ ಮತ್ತೆ ತಿರುಗಿಸ್ಬೇಕು. ಈಗ ಲಿಂಬೆ ಹುಳಿ ರಸ ಅದನ್ನು ಆಡ್ ಮಾಡ್ಬೇಕು, ಮತ್ತೆ ತಿರುಗಿಸ್ಬೇಕು. ಈಗ ಕಟ್ ಮಾಡಿ ಇಟ್ಕೊಂಡಂತ ಮೊಟ್ಟೆ ಸೇರಿಸ್ಬೇಕು, ನಿಧಾನವಾಗಿ ತಿರುಗಿಸಿ. ಈಗ ಇದಕ್ಕೆ ಮಂಡಕ್ಕಿ ಸೇರಿಸ್ಬೇಕು, ಈಗ ಮಿಕ್ಸ್ ಮಾಡ್ಬೇಕು. ಈಗ ಮಂಡಕ್ಕಿ ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಈಗ ಮಂಡಕ್ಕಿ ರೆಡಿ ಆಗಿದೆ. ನೀವು ಖಂಡಿತ ಇಷ್ಟಪಡ್ತೀರಾ, ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ.